ವೀರಶೈವ ಸಮಾಜದಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡ್ರ ಉದ್ದೇಶ ಏನಂತ ಅಂತಂದ್ರೆ, ಮೊನ್ನೆ ಶಿವನಹಳ್ಳಿ ಗ್ರಾಮದಲ್ಲಿ ವೀರಶೈವ ಮುಖಂಡರ ಸಭೆಯಲ್ಲಿ ವೀರಶೈವ ಮುಖಂಡರ ಸಭೆ ಒಳಗಡೆಗೆ ಶಾಸಕರು ವೀರಶೈವ ಮುಖಂಡರ ಓಟ್ ಹಾಕ್ಸ್ಕೊಂತಾರೆ, ಆ ಗ್ರಾಮದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಯಾರು ಆರೋಪ ಮಾಡಿದ್ರ ಆರೋಪಕ್ಕೆ ನಾವು ಪ್ರತಿಯಾಗಿ ಇವತ್ತು ಏನು ಹೇಳ್ತಾ ಇದ್ದೀವಿ ಅಂತಂದ್ರೆ, ವೀರಶೈವ ತಾಲೂಕಿನ ವೀರಶೈವ ಮುಖಂಡರುಗಳೆಲ್ಲ ಸೇರ್ಕೊಂಡು ನಮ್ಮದೇ ಆದಂಥ ವೀರಶೈವ ಸಮಾಜಕ್ಕೆ ಶಾಸಕರದೇ ಆದಂಥ ಅಪಾರವಾದ ಕೊಡುಗೆ ಇದೆ. ನಮ್ಮ ಗ್ರಾಮಗಳಲ್ಲೆಲ್ಲ ಸಾಕಷ್ಟು ಕೆಲಸಗಳು ಮಾಡವ್ರೆ. ವೀರಶೈವ ಸಮಾಜದ ಮತಗಳು ಶಾಸಕರಿಗೆ ಪ್ರತಿ ಸಾರಿನೂ ಕೈ ಹಿಡಿತವೆ. ಈ ಸಾರಿನೂ ಸಲಾಸತಿಗಿನ್ನ ಹೆಚ್ಚಿನದಾಗಿ ವೀರಶೈವ ಸಮಾಜದ ಮತಗಳಿಂದಲೇ ಗೆಲ್ತಾರೆ. ಅವ್ರು ಯಾರು ಈ ರೀತಿಯಾದಂಥ ಹೇಳಿಕೆ ಕೊಟ್ಟವ್ರ, ಯಾರ ಚೀಲಗಳು ನಾಲ್ಕು ಜನ ಅಂತ ಹೇಳ್ಬಿಟ್ಟು ಧಮಕಿ ಹಾಕಿ ಅವ್ರು ಏನು ಹೇಳೋರು, ಆ ಹೇಳಿಕೆಗಳನ್ನ ನಿಲ್ಲಿಸ್ಬೇಕು. ಆ ಹೇಳಿಕೆಗಳು ನಿಲ್ಲಿಸಿಲ್ಲ ಅಂತಂದರೆ ನಮ್ಮದೇ ಸಮಾಜದಿಂದ ನಮ್ಮದೇ ಆದಂಥ ಸಂಘಟಿತರಾಗಿದ್ದೀವಿ, ನಮ್ಮದೇ ಆದಂಥ ಸಂಘಟನೆ ಇದೆ, ನಾವು ಅವ್ರ ವಿರುದ್ಧ ಹೋರಾಟ ಕಳಿಬೇಕಾಗುತ್ತೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂತಂದರೆ, ಏನು ಕಿತ್ಕೊಳ್ತಾರೆ, ಏನು ಗುಡ್ಡೆ ಹಾಕಿವ್ರೆ ವೀರಶೈವ ಸಮಾಜಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕೆಲವು ತುಚ್ಛ ಶಬ್ದಗಳನ್ನು ಬೆಳೆಸೋರು, ಅಸ್ಪೃಶ್ಯವಾದ ಶಬ್ದಗಳನ್ನು ಬಳಸೋರೆ. ನಾನು ಅದಕ್ಕೆ ಇವತ್ತು ಏನು ಹೇಳ್ತಿದ್ದೀನಿ ಅಂತಂತಂದರೆ, ಆ ರೀತಿಯಾದಂಥ ಹೇಳಿಕೆಗಳು ಕೊಡ್ತೀವಿ ಅಂತಂದರೆ ನಾವು ಪ್ರತಿರೋಧವಾಗಿ ಅವ್ರಿಗೆ ಮುಂದಿನ ದಿವಸದಲ್ಲಿ ನಾವೆಲ್ಲ ರೀತಿಯಲ್ಲೂ ಹೋರಾಟಕ್ಕೆ ಇಳಿಬೇಕಾಗುತ್ತೆ. ಆ ರೀತಿಯಾದಂಥ ಹೇಳಿಕೆ ಕೊಡೋದನ್ನ ನಿಲ್ಲಿಸ್ಬೇಕು. ಅವರು ನಾವು ಪ್ರಸನ್ನ ಕುಮಾರ್ ಅವ್ರ ವಿರುದ್ಧವಾಗಿ ಏನು ಕೇಳಿಕೆ ಕೊಟ್ಟಿದ್ದು ಅಂತಂದ್ರೆ, ಪ್ರಸನ್ನ ಕುಮಾರ್ ಅವರು ಹೇಳಿದ್ರು, ಆ ಹೇಳಿದ್ದಕ್ಕೆ ನಾವು ಕೌಂಟರ್ ಮಾಡಿದ್ದು. ನಾವೇನು ಉದ್ದೇಶಪೂರ್ವಕವಾಗಿ ಪ್ರಸನ್ನ ಕುಮಾರ್ ಮೇಲೆ ನಾವೇನು ಆರೋಪ ಮಾಡಕ್ಕೆ ಹೋಗಿರಲಿಲ್ಲ. ಅವರು ನಮ್ಮ ತಾಲೂಕಿನವರು ಅಂತಲೇ ನಾವು ನಮ್ಮ ತಾಲೂಕಿನವರಲ್ಲ ಅಂತ ಹೇಳಲ್ಲ. ವೀರಶೈವ ಸಮಾಜಕ್ಕೆ ಪ್ರಸನ್ನ ಕುಮಾರ್ ಅವ್ರ ಕೊಡುಗೆ ಏನಿದೆ ಅಂತ ಕೇಳಿದ್ದೀವಿ. ನಮಗೇನು ಕೊಡುಗೆ ಇಲ್ಲ, ಯಾರಿಗೆ ಆಗಿದೆಯಾ ಅವ್ರು ಹೇಳ್ಬೋದು ಅಷ್ಟೇ. ನಮಗೆ ಶಾಸಕರಿಂದ ಆಗಿದೆ, ಅವ್ರಿಗೆ ಶಾಸಕರಿಂದ ಆಗಿಲ್ಲ ಅಂತ ಅವ್ರು ಆರೋಪ ಮಾಡಲಿ ಶಾಸಕರ ಮೇಲೆ. ನಮ್ಮ ವಿರುದ್ಧವಾಗೆಲ್ಲ ಹೇಳಿಕೆ ಕೊಡೋದನ್ನ ನಿಲ್ಲಿಸ್ಬೇಕು. ನನ್ನದೇ ಆದಂಥ ಸಂಘಟನೆ ಅಂತಂದರೆ, ನಾವು 10-15 ಜನ ಗ್ರಾಮ ಪಂಚಾಯತ್ ಸದಸ್ಯರುಗಳು ಇವತ್ತಿನ ಸೇರಿದ್ದೀವಿ, ಮಾಜಿ ಸದಸ್ಯರುಗಳು ಸೇರಿದ್ದೀವಿ. ನಾವು ಎಷ್ಟು ಚೀಲಗಳು ಅಂತಂದರೆ, ನಾವು ಎಷ್ಟು ಚೀಲ ತುಂಬ್ಕೊಂತೀವಿ ಅಂತನ್ನೋದನ್ನು ಚುನಾವಣೆ ಆದ ನಂತರ ಅವ್ರಿಗೆ ಉತ್ತರ ಸಿಗುತ್ತೆ. ಅದಕ್ಕೆ ನಮ್ಮ ಸಮಾಜಕ್ಕೆ ತುಂಬ ಕೊಡುಗೆಗಳು ಜಾಸ್ತಿ ಇದ್ದಾವೆ ಶಾಸಕರದು. ಶಾಸಕರು ಅವ್ರೇನು ಪಬ್ಲಿಸಿಟಿ ತಾಂಬೇಕಾಗಿಲ್ಲ, ಎಲ್ಲ ನಾನು ಕೆಲಸ ಮಾಡಿದ್ದೀನಿ, ಆ ಸಮಾಜಕ್ಕೆ ಮಾಡಿದ್ದೀನಿ, ಈ ಸಮಾಜಕ್ಕೆ ಮಾಡಿದ್ದೀನಿ, ಇನ್ನು ಏನು ಪಬ್ಲಿಸಿಟಿ ತಾಂಬೇಕಾಗಿಲ್ಲ. ನಮ್ಮ ಸಮಾಜಕ್ಕೆ ಅಂತ ಏನು ಪಟ್ಟಿಕೆರಲ್ಲಾಗಿ ಏನು ಕೆಲಸ ಮಾಡಿಲ್ಲ ಅವರು, ಎಲ್ಲ ಸಮಾಜಕ್ಕೂ ಒಂದೇ ಅಂತ ಹೇಳಿ ಅವ್ರು ಕೆಲಸ ಮಾಡಿರೋದು. ವೀರಶೈವ ಸಮಾಜಕ್ಕೆ ಮಾಡಬೇಕು ಅನ್ನೋದಿಲ್ಲ, ದಲಿತ ಸಮಾಜಕ್ಕೆ ಮಾಡಬೇಕು ಅನ್ನೋದಿಲ್ಲ. ಅವ್ರು ಎಲ್ಲರಿಗೂ ಶಾಸಕರು, ಒಂದು ಸಮಾಜಕ್ಕೆ ಸೀಮಿತ ಆಗಿರೋ ಶಾಸಕರಲ್ಲ, ಎಲ್ಲ ಸಮಾಜ ಸರ್ವಧರ್ಮದು ಒಂದೇ ಅಂತ ಹೇಳಿ ನಮ್ಮ ಶಾಸಕರು ನಮ್ಮ ತಾಲೂಕಲ್ಲಿ ಹೋಗ್ತಾ ಇರೋದು. 20 ವರ್ಷದಿಂದ ನಮ್ಮ ಶಾಸಕರು ಎಲ್ಲ ಸಮಾಜಕ್ಕೂ, ನಮ್ಮ ಸಮಾಜ ಅಂತ ಅಲ್ಲ, ಎಲ್ಲ ಸಮಾಜಕ್ಕೂ ಅದರದೇ ಆದಂಥ ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಿದವ್ರೆ. ಅವ್ರಿಗೇನು ಬೇಕು ಏನು ಕೇಳಿರೋ ಎಲ್ಲ ಕೆಲಸ ಮಾಡಿಕೊಟ್ಟವ್ರು. ಶಿವನಹಳ್ಳಿ ಗ್ರಾಮಸ್ಥರು ಅವ್ರು ಹೋಗಿ ಕೇಳಿಲ್ಲ, ಮಾಡಿಕೊಟ್ಟಿಲ್ಲ. ಶಾಸಕರು ಓಟ್ ಹಾಕಿದ್ದೀವಿ, ಬಂದು ಮಾಡಿಕೊಟ್ಟಿಲ್ಲ. ಎಲ್ಲ ಸಮಾಜದವರು ಹೋಗಿ ಶಾಸಕರು ಅಂತವ್ರು ಇಲ್ಲಿ ಪ್ರತಿ ಸೋಮವಾರ ತಾಲೂಕು ಆಫೀಸಲ್ಲಿ ಅವ್ರಿಗೂ ಸಂದರ್ಶನ ಮಾಡ್ತಾರೆ. ಅಲ್ಲಿ ಹೋಗಿ ಯಾರು ಕೇಳಿಲ್ಲ, ಮಾಡಿಕೊಟ್ಟಿಲ್ಲ, ಮಾಡಿಕೊಡ್ತಾರೆ. ನೂರಕ್ಕೆ 100% ಎಲ್ಲೂ ಕೆಲಸ ಮಾಡೋಕ್ಕಾಗಿಲ್ಲ ಯಾವ ಶಾಸಕರಾಗಲಿ. ಆದರೂ ನಮ್ಮ ಶಾಸಕರು ಅವ್ರ ವಿರೋಧ ಪಕ್ಷದಲ್ಲಿ ಇದ್ದ ಕೂಡ ಏನು ಕೆಲಸ ಮಾಡಿಸ್ಬೇಕು ಎಲ್ಲ ಕೆಲಸನೂ ಮಾಡ್ತಾರೆ. ಇದೇ ನಮ್ಮ ಗ್ರಾಮ ಪಂಚಾಯತಿ ಜಿ ಹೊಸಹಳ್ಳಿಗೆ 50 ಕೋಟಿ ನಮ್ಮ ಪಂಚಾಯತಿಲಿ ಕೆಲಸ ಆಗೈತೆ. ವೀರಶೈವ ಸಮಾಜಕ್ಕೆ ಅಂತಲೇ ಎಷ್ಟು ಎಲ್ಲ CC ರೋಡ್ಗಳು ಎಲ್ಲವೂ ಮಾಡಿಕೊಟ್ಟಿದ್ದಾರೆ.